ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಇದು ಅಷ್ಟೇ ಇವತ್ತಿನ ಈ ಕಾರ್ಯಕ್ರಮ ವ್ಯೂ ಪಾಯಿಂಟ್ ಇದೆಯಲ್ಲ, ಈ ಕಡೆ ಆಟದ ಕಡೆಗೆ ಗಮನ ಹರಿಸುವ ಕಾರ್ಯಕ್ರಮ. ಈ ಮೈಂಡ್ ಗೇಮ್ ಬಹಳ ಇಂಟ್ರೆಸ್ಟಿಂಗ್ ಮೈಂಡ್ ಗೇಮ್. ಇದು ಬಹಳ 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 ಸೂಕ್ಷ್ಮವಾಗಿ ಮತದಾರ ಪ್ರಭು ಈ ರಾಜ್ಯದ ಮತ್ತು ದೇಶದ ರಾಜಕಾರಣವನ್ನು ಗಮನಿಸ್ತಾ ಇದ್ದಾನೆ. ಆ ಕಾರಣಕ್ಕೋಸ್ಕರ ಸುಮಾರು ಬ್ರಹ್ಮಾಸ್ತ್ರಗಳನ್ನು ಎಲ್ಲ ರಾಜಕೀಯ ನಾಯಕರು ಪ್ರಯೋಗ ಮಾಡ್ತಾ ಇದ್ದಾರೆ, ಹಾಗೂ ಹಲವು ಪಟ್ಟುಗಳನ್ನು ಬಹಳ ಬಿಗಿಯಾಗಿ ಹಿಡ್ಕೋತಾ ಇದ್ದಾರೆ. ಇಲ್ಲಿ ಈ ಲೋಕ ಸಮರವನ್ನು ಗೆಲ್ಲೋದಕ್ಕೆ ಬೇರೆ ಬೇರೆ ತಂತ್ರಗಳು, ಬೇರೆ ಬೇರೆ ಪ್ರತಿತಂತ್ರಗಳು, ಅವರು ಒಂದು ಹೇಳಿದ್ರೆ ಇವರು ಬೇರೆ ಇನ್ನೊಂದೇನೋ ತಗೊಂಡು ಬರೋದು, ಅದು ರಾಷ್ಟ್ರ ಮಟ್ಟದಲ್ಲಿ ಜೊತೆ ಜೊತೆಗೆ ರಾಜ್ಯ ಮಟ್ಟದಲ್ಲಿ ಬಹಳ ಜೋರಾಗಿ ನಡೀತಾ ಇದೆ. ಇವೆಲ್ಲದರ ನಡುವೆ ಇನ್ನೊಂದು 48 ಗಂಟೆ ಇದೆ ಅಷ್ಟೇ ಚುನಾವಣೆಗೆ ಅಂತನ್ನುವಾಗ ಕರ್ನಾಟಕದ ವಿಷಯ ಮಾತಾಡ್ತಾ ಇದ್ದೀನಿ ನಾನು. ಅಫ್ಕೋರ್ಸ್ ಹಲವು ಫೇಸಸ್ಗಳಲ್ಲಿ ದೇಶಾದ್ಯಂತ ಚುನಾವಣೆ ಮುಂದುವರಿಯುತ್ತೆ. ಮತದಾರ ಪ್ರಭುವಿನ ಮನಸ್ಸಿನ ಆಳದಲ್ಲಿ ಕರ್ನಾಟಕದಲ್ಲಿ ಯಾವ ವಿಚಾರಗಳನ್ನು ಬೇರೂರಿಸುವುದಕ್ಕೆ ಈ ಎಲ್ಲ ರಾಜಕೀಯ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ, ಒಂದು. ಎರಡನೇದು, ರಾಷ್ಟ್ರಮಟ್ಟದಲ್ಲಿ ನರೇಟಿವ್ಸ್ ಏನು, ವಾಟ್ ಆರ್ ದಿ ನರೇಟಿವ್ಸ್ ವೆನ್ ಇಟ್ ಕಮ್ಸ್ ಟು ದಿ ನ್ಯಾಷನಲ್ ಸ್ಟೇಜ್. ಭಾಳ 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 ಕುತೂಹಲಕಾರಿ, ಭಾಳ ಇಂಟ್ರೆಸ್ಟಿಂಗ್ ಕಳೆದ ಒಂದು ವಾರದ ಘಟನೆ, ಮತ್ತು ಇವತ್ತಿನ ಈ ದಿನ ಹಾಗೂ ನಾಳೆ ನಮ್ಮ ಕರ್ನಾಟಕದಲ್ಲಿ ಬಹಿರಂಗ ಪ್ರಚಾರಕ್ಕಂತ್ಯ. ಏನಾಗ್ಬೋದು, ಏನು ನರೇಟಿವ್ ಸೆಟ್ ಮಾಡ್ಬೋದು, ಯಾವ ನಿರೂಪಣೆಗಳನ್ನು ಸೆಟ್ ಮಾಡ್ಬೋದು, ಯಾವ ವಿಷಯಾಧಾರಿತವಾಗಿ ಜನ ಪೋಲಿಂಗ್ ಬೂತ್ಗೆ ಹೋದಾಗ ಓಟ್ಗಳನ್ನು ಹಾಕ್ಬೋದು. ಲೆಟ್ಸ್ ಬಿಗಿನ್. ನಾನು ಚಂದನ್ ಶರ್ಮಾ ನಿಮ್ಮ ಜೊತೆಗೆ ಇವತ್ತಿನ ವ್ಯೂ ಪಾಯಿಂಟ್ನಲ್ಲಿ. ಲೋಕವನ್ನು ಗೆಲ್ಲಬೇಕು, ಆ ಗೆಲ್ಲಬೇಕು ಅಂತಂದರೆ ಪ್ರಧಾನಮಂತ್ರಿ ಮೋದಿ ಅವರು ಬ್ರಹ್ಮಾಸ್ತ್ರವೊಂದನ್ನು ಪ್ರಯೋಗ ಮಾಡಿದ್ದಾರೆ. ರಾಜಸ್ಥಾನದಲ್ಲಿ ಕರ್ನಾಟಕದ ವಿಚಾರವನ್ನು ನರೇಂದ್ರ ಮೋದಿ ಪ್ರಸ್ತಾಪಿಸಿದ್ದಾರೆ. ಅಲ್ರಿ ರೇ, ಹನುಮಾನ್ ಚಾಲೀಸ ಪಠಣೆ ಮಾಡಿದ್ರೆ ದಾಳಿ ಮಾಡ್ತಾರಲ್ರಿ ಅಂದಿದ್ದಾರೆ. ಶೋಭಾಯಾತ್ರೆಗೂ ಕೂಡ ಅಡ್ಡಿಪಡಿಸಿದ್ದಾರೆ ಅಂದಿದ್ದಾರೆ ಪ್ರಧಾನಮಂತ್ರಿ ಮೋದಿ. ಕಾಂಗ್ರೆಸ್ನ ಆಡಳಿತದಲ್ಲಿ ಬೀದಿ ಬೀದಿಯಲ್ಲಿ ಸ್ಫೋಟ ಆಗುತ್ತೆ, ಕರ್ನಾಟಕದಲ್ಲಿ ಬಾಂಬರ್ಗಳಿಗೆ ರಕ್ಷಣೆ ಸಿಗ್ತಾ ಇದೆ ಅಂತ ಗುಡುಗು ಹಾಕಿದ್ದಾರೆ. ಮೋದಿ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ನಾಯಕರು ಸುಮ್ಮನೆ ಕುಳಿತುಕೊಂಡಿಲ್ಲ, ಅವರು ತಿರುಗೇಟ್ ಮೇಲೆ ತಿರುಗೇಟ್ ಕೊಡ್ತಾ ಇದ್ದಾರೆ. ಹೀಗೆಲ್ಲ ಮಾತಾಡಬೇಡಿ, ಹೀಗೆಲ್ಲ ಮಾತನಾಡಿ ಅವಮಾನ ಮಾಡಬೇಡಿ ರಾಜ್ಯದ ಜನಕ್ಕೆ. ನೀವು ಆ್ಯಕ್ಚುಲಿ ಚರ್ಚೆ ಮಾಡಬೇಕಾಗಿರೋದು ಬೇರೆ ಏನನ್ನೋ, ಆದರೆ ಅದನ್ನು ಬಿಟ್ಬಿಟ್ಟು ನೀವು ಬೇರೆ ಏನೋ ಚರ್ಚೆ ಮಾಡ್ತಾ ಇದ್ದೀರಿ ಮಾನ್ಯ ಪ್ರಧಾನ ಮಂತ್ರಿಗಳೇ. ಹೀಗೆ ಕರ್ನಾಟಕದ ಕಾಂಗ್ರೆಸ್ಸಿನ ಅಧಿನಾಯಕರೆಲ್ಲ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ, ಲೆಟ್ಸ್ ಲಿಸನ್ ಟು ದೆಮ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕಾಂಗ್ರೆಸ್ ಕೆ ಶಾಸನ ವಾಲೆ ಕರ್ನಾಟಕ ಕಿ ಕುಛ್ ದಿನ ಪಹಲೆ ವಹ ಛೋಟಾ ದುಕಾನದಾರ್ ಉಸ್ಕೋ ಸಿರ್ಫ್ ಇಸ್ಲಿಯೆ ಬುರಿ ತರಹ ಸೆ ಪೀಟಾ ಗಯಾ ಲಹು ಲುಹಾನ್ ಕರ್ ದಿಯಾ ಗಯಾ ಕ್ಯೋಕಿ ವೋ ಅಪ್ನಿ ದುಕಾನ್ ಮೇ ಬೈಠೆ ಬೈಠೆ ಹನುಮಾನ್ ಚಾಲೀಸಾ ಸುನ್ ರಹಾ ಥಾ. ಯೇ ಕಾಂಗ್ರೆಸ್ ಕಿ ಕರ್ನಾಟಕ ಕಿ ಸರ್ಕಾರ ಕಾ ಕಾಮ್ ದೇಖಿಯೆ ಅಪ್ನಿ ಛೋಟಿ ಸಿ ದುಕಾನ್ ಮೇ ಏಕ್ ಗರೀಬ್ ಆದ್ಮಿ ಭಕ್ತಿ ಭಾವ ಸೆ ಪ್ರಭು ಹನುಮಾನ್ ಜಿ ಕಾ ಸ್ಮರಣ ಕರ್ತೆ ಹುಯೆ ಹನುಮಾನ್ ಚಾಲೀಸಾ ಸುನ್ ರಹಾ ಥಾ ಉಸ್ಕೋ ಲಹು ಲಹಾನ್ ಕರ್ ದಿಯಾ ಗಯಾ. ಆಪ್ ಕಲ್ಪನಾ ಕರ್ ಸಕ್ತೆ ಕಾಂಗ್ರೆಸ್ ಕೆ ರಾಜ್ ಮೇ ಹನುಮಾನ್ ಚಾಲೀಸಾ ಸುನ್ನಾ ಭಿ ಗುನಾ ಹೋ ಜಾತಾ ಹೈ. ಕಾಂಗ್ರೆಸ್ ಕೆ ರಾಜ್ ಮೇ ಅಪ್ನಿ ಆಸ್ಥಾ ಕಾ ಪಾಲನ್ ಕರ್ನಾ ಭಿ ಮುಷ್ಕಿಲ್ ಹೋ ಜಾತಾ ಹೈ. ಕರ್ನಾಟಕದಲ್ಲಿ ಹನುಮಾನ್ ಚಾಲೀಸಾ ಆಗ್ಲಿ,
ಅಥವಾ ಬೇರೆ ಯಾವುದೇ ಧರ್ಮದವರು ಅವರ ಧರ್ಮ ಪಾಲನೆ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ನರೇಂದ್ರ ಮೋದಿ ಅವರು ಹೇಳಿದರೆ ಎಲ್ಲ 6.5 ಕೋಟಿ ಕನ್ನಡಿಗರಿಗೆ ಇದು ಅವಮಾನ. ಇದು ಕರ್ನಾಟಕದ ಸಂಸ್ಕೃತಿ ಇದೆಯಲ್ಲ, ಅದು ಎಲ್ಲರಿಗೂ ಒಂದು ಶಾಂತಿಯ ತೋಟವಾಗಿ ಹಿಂದೂಗಳು ಅವರ ಆಚರಣೆಗಳು ಮಾಡ್ತಾ ಇದ್ದಾರೆ, ಮುಸಲ್ಮಾನರು ಅವ್ರ ಆಚರಣೆಗಳು ಮಾಡ್ತಾ ಇದ್ದಾರೆ, ಕ್ರೈಸ್ತರು ಅವ್ರ ಆಚರಣೆಗಳು ಮಾಡ್ತಾವ್ರೆ, ಎಲ್ಲ ಜಾತಿ ಎಲ್ಲ ಧರ್ಮದವರು ಸುಖವಾಗಿ ಇದ್ದೀವಿ. ಪ್ರಧಾನ ಮಂತ್ರಿಗಳಿಗೆ ಸಮಸ್ಯೆ ಏನಾಗಿದೆ ಅಂದರೆ ನೀವು ಮುಸಲ್ಮಾನು ಹಿಂದೂ ಮುಸ್ಲಿಮು ಅಂತ ಮಾತಾಡದೆ ಅವ್ರಿಗೆ ಭಾಷಣ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ ಅಂದರೆ ಜನ ಇವತ್ತು ಕೇಳ್ತಾ ಇದ್ದಾರೆ 10 ವರ್ಷದಲ್ಲಿ ನೀವು ಏನು ಮಾಡಿದಿರಿ 10 ವರ್ಷದ ಅಧಿಕಾರ. ಯಾರೇ ಸಾಮಾನ್ಯವಾಗಿ ಅಧಿಕಾರ ನಡೆಸುವಾಗ 10 ವರ್ಷ ಅಧಿಕಾರ ನಡೆಸಿದ್ರೆ ನಾವು ಏನು ಮಾಡಿದ್ದೀವಿ, ನಮ್ಮ ಸಾಧನೆ ಏನು ಅಂತ ಹೇಳಿ ಓಟ್ ಕೇಳಬೇಕು. ಪ್ರಧಾನ ಮಂತ್ರಿಗಳು ಅವ್ರ ಸಾಧನೆ ಬಗ್ಗೆ ಮಾತನಾಡ್ತಾ ಇದ್ದಾರ? 10 ವರ್ಷದ ಅಧಿಕಾರದ ಬಗ್ಗೆ ಮಾತನಾಡ್ತಾ ಇದ್ದಾರ? ಒಂದು ವೇಳೆ ಈ ರಾಷ್ಟ್ರದಲ್ಲಿ ಮುಸಲ್ಮಾನರು ಸತ್ತೋಗಿದ್ದಾರೆ ಅಂದ್ರೆ ಯಾರ ಹೆಸರ ಮೇಲೆ? ಮುಸಲ್ಮಾನರಿಗೆ ನೀವು ಬೈದೇ ಓಟ್ ತಗೋಬೇಕಾ ಪ್ರಧಾನ ಮಂತ್ರಿಗಳೇ? ಕುಛ ದಿನ ಪಹಲೆ ಹಿ ರಾಮನವಮಿ ಬೀತಿ ಹೈ, ಕಾಂಗ್ರೆಸ್ ಕೆ ಜಾನೆ ಕೆ ಬಾದ್ ಪಹಲಿ ಬಾರ್ ಶಾಂತಿ ಸೆ ಶೋಭಾಯಾತ್ರಾ ನಿಕಲಿ ಹೈ ಪೂರೆ ರಾಜಸ್ಥಾನ ಮೇ. ವರ್ನಾ ಪಹಲೆ ಔರ್ ಚುನಾವ್ ಕಿ ಆಪಾ ದಾಪಿ ಗರ್ಮಿ ಹೋನೆ ಕೆ ಬಾವಜೂದ್ ಭಿ ಕಾಂಗ್ರೆಸ್ ನೇ ತೋ ಔರ್ ಹಮಾರೆ ಯಹಾಂ ತೋ ಸೂರಜ್ ಕಿ ಪಹಲಿ ಕಿರಣ ಕಾ ಸ್ವಾಗತ ಭಿ ರಾಮ ರಾಮ್ ಸಾ ಸೆ ಹೋತಾ ಹೈ ರಾಮ ರಾಮ್ ಸಾ. ಎಲೆಕ್ಷನ್ ಟೈಮಲ್ಲಿ ಬೇರೆ ಯಾವುದು ಇಶ್ಯೂ ಸಿಗಲಿಲ್ಲ ಅಂದ್ಬಿಟ್ಟು ಜನಗಳ ಮನಸ್ಸನ್ನ ಕೋಮುವಾದದ ಕಡೆಗೆ ಡೈವರ್ಟ್ ಮಾಡೋದಕ್ಕೆ ಮಾಡೋ ಪ್ರಯತ್ನ ನಡೆಯೋದಿಲ್ಲ. 10 ವರ್ಷ ನಿಮ್ಮ ಜುಮ್ಲಾಗಳಿಗೆ ಜನ ಬಲಿಯಾಗಿದ್ದಾರೆ. 2 ಅವಕಾಶ ನಿಮ್ಗೆ ಕೊಟ್ಟಿದ್ದಾರೆ. 10 ವರ್ಷದಿಂದ ನೀವು ಕೊಟ್ಟಿರೋದು ಬೆಲೆ ಏರಿಕೆ, ಅನ್ಎಂಪ್ಲಾಯ್ಮೆಂಟ್, ಶ್ರೀಮಂತರ ಪರ ಸರ್ಕಾರ, ಬಡವರ ವಿರೋಧಿ ಸರ್ಕಾರ. ಹಾಗಾಗಿ ಆ ಹೊಟ್ಟೆ ಪಾಡಿನ ವಿಷಯಗಳು ಈ ಚುನಾವಣೆಯಲ್ಲಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಆ ಹೊಟ್ಟೆ ಪಾಡಿನ ವಿಷಯಗಳು, ಜೀವನದ ವಿಷಯಗಳು, ಸಂಪಾದನೆ ವಿಷಯ, ಖರ್ಚಿನ ವಿಷಯ, ಅನ್ಎಂಪ್ಲಾಯ್ಮೆಂಟ್ ಇಶ್ಯೂನ ಮುಚ್ಚಾಕೋಕೆ ಯಾವ್ದಾವ್ದೋ ಇಶ್ಯೂಗಳು ತಗೊಂಡ್ ಬಂದ್ರೆ ಜನ ಬಲಿ ಆಗೋದಿಲ್ಲ. ಒಂದು ದಿನ ಒಬ್ಬರನ್ನ ಯಾಮಾರಿಸ್ಬೋದು, ಪ್ರತಿದಿನ ಪ್ರತಿಯೊಬ್ಬರನ್ನು ಯಾಮಾರಿಸ್ಲಿಕ್ಕೆ ಆಗೋದಿಲ್ಲ. ಭಾರತದಲ್ಲಿ ಜನ ಜಾಗೃತರಾಗಿದ್ದಾರೆ. ಈ ಬಾರಿ ಸಾಕು, 10 ವರ್ಷ ನೀವು ಮಾಡಿದ್ದು ಸಾಕು, ಬೇರೆಯವರಿಗೆ ಅವಕಾಶ ಕೊಡೋಣ ಅನ್ನೋ ಸಂಕಲ್ಪ ಜನಗಳು ಮಾಡಿ. ಬಿಜೆಪಿಯ ಮುಖಂಡರು ಮೋದಿಯವರಿಂದ ಹಿಡಿದು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂತ ಎಲ್ಲಾ ಮುಖಂಡರಿಗೂ ಅವರು ಓಟ್ಗೋಸ್ಕರ ರಾಜಕಾರಣ ಮಾಡ್ತಾರೆ. ಅವ್ರದೇ ಕೇಂದ್ರದಲ್ಲಿ ಸರ್ಕಾರ ರಾಜ್ಯದಲ್ಲೂ ಇತ್ತು, ಮತ್ತೆ ಬರ ಬಂದಿದೆ ಅಂತ ಎಲ್ರಿಗೂ ಗೊತ್ತು. 236 ತಾಲೂಕಲ್ಲಿ 223 ತಾಲೂಕು ಬರ ಅಂತ ಘೋಷಣೆ ಮಾಡಿ ಸೆಪ್ಟೆಂಬರ್ 22 ಹೋದ ವರ್ಷ ಯಾರಾದರೂ ನಮ್ಮ ರಾಜ್ಯದ ನಾಯಕರು ಅಥವಾ ರಾಜ್ಯದ MPಗಳು ಬರಕ್ಕೆ ಹಣಗಳ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಅವರು ಕೇಳಲಿಲ್ಲ. ಅವರು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸೊ ತಾವು ಗಮನಿಸ್ತಾ ಇದ್ದೀರಿ ಯಾವ ರೀತಿಯ ನರೇಟಿವ್ಸ್ನ ಸೆಟ್ ಮಾಡಲಾಗ್ತಾ ಇದೆ ಈ ಚುನಾವಣೆಗೆ ಅಂತ. ಇಲ್ಲಿ ಧರ್ಮವನ್ನು ಬಹಳ ಸ್ಪಷ್ಟವಾಗಿ ತೆಗೆದುಕೊಳ್ಳಾಗ್ತಾ ಇದೆ. ಇಲ್ಲಿ ಡೆವಲಪ್ಮೆಂಟ್ ಸಹಜವಾಗಿದ್ದೇ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದರ ಬಗ್ಗೆ ಚರ್ಚೆಗಳಾಗ್ತಾ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಧರ್ಮ ಅಂತನ್ನೋದಿದೆಯಲ್ಲ, ಅದನ್ನು ಬಹಳ ಜೋರಾಗಿ ಉಲ್ಲೇಖ ಮಾಡುವ ಮೂಲಕ ಅದು ಒನ್ ಆಫ್ ದಿ ಕಾಯಿನ್ಸ್ ಆಗಿ ಬಳಕೆ ಮಾಡಿಕೊಳ್ಳುವ ಹಂತಕ್ಕೆ ಎಲ್ಲ ರಾಜಕೀಯ ಪಾರ್ಟಿಗಳು ಕೂಡ ಪ್ಲಾನ್ ಮಾಡ್ತಾ ಇದ್ದಾವೆ. ಆದರೆ ಈ ಧರ್ಮ ರಾಜಕೀಯವನ್ನು ಅಟ್ ದಿ ಸೇಮ್ ಪಾಯಿಂಟ್ ಇನ್ ಟೈಮ್ ಜನ ಎಷ್ಟು ಸೀರಿಯಸ್ ಆಗಿ ಸ್ವೀಕರಿಸ್ತಾರೆ ಅಂತನ್ನೋದು ಬಹಳ ದೊಡ್ಡ ಪ್ರಶ್ನೆ. ಯಾಕೆಂತಂದರೆ ಧರ್ಮ ರಾಜಕೀಯ ಎಲ್ಲ ಕಾರಣಕ್ಕೂ ಮತ್ತು ಎಲ್ಲ ಕಾಲಕ್ಕೂ ಅದು ಸರ್ವಸನ್ನದ್ಧವಾಗಿ ಮತ್ತು ಸರ್ವಸಮ್ಮತವಾಗಿ ನಿಂತುಕೊಳ್ಳೋದಿಲ್ಲ. ಧರ್ಮ ರಾಜಕೀಯ ಕೆಲವು ಹಂತಗಳಲ್ಲಿ ಎಕ್ಸೆಪ್ಟ್ ಆಗಿಬಿಡಬಹುದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಹಲವು ಕಡೆಗಳಲ್ಲಿ ಎಕ್ಸೆಪ್ಟ್ ಆಗದಿರಬಹುದು. ಫಾರ್ ಎಕ್ಸಾಂಪಲ್, ಮಾನ್ಯ ಪ್ರಧಾನಮಂತ್ರಿಗಳು ಮಂಗಳಸೂತ್ರದ ಬಗ್ಗೆ ಮಾತನಾಡ್ತಾ ಕೊಟ್ಟಂಥ ಸ್ಟೇಟ್ಮೆಂಟು ಭಾಳ ಜನ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸಿ ಹಾಗೆ ಹೇಳಬಾರ್ದಾಗಿತ್ತು ಪ್ರಧಾನಮಂತ್ರಿಗಳು ಅಂತ ಹೇಳಿದ್ರೆ, ಇನ್ನು ಕೆಲವರು ಅದರ ಬಗ್ಗೆ ಚಕಾರ ಕೂಡ ಎತ್ತಾ ಇಲ್ಲ.
ಯಾರು ಕೆಲವರು ಸ್ಟಾಂಚ್ ಫಾಲೋಯರ್ಸ್ ಅಂತ ಇರ್ತಾರೆ ಅವರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಅದು ಎರಡೂ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಆದರೆ ಮಂಗಳಸೂತ್ರದ ಬಗ್ಗೆ ಪ್ರಧಾನಮಂತ್ರಿ ಅಂತ ಪ್ರಧಾನಮಂತ್ರಿಗಳು ಯಾಕೆ ಮಾತಾಡಬೇಕಾಗಿತ್ತು? ಇಟ್ ವಾಸ್ ನಾಟ್ ಇನ್ ದಿ ಗುಡ್ ಟೇಸ್ಟ್ ಅನ್ನೋ ಥರದಲ್ಲಿ ಆ ನರೇಟಿವ್ನ ಕಾಂಗ್ರೆಸ್ ಈ ಕಡೆಯಿಂದ ಹೇಳ್ಕೊಂಡು ಬಂದು ಅದನ್ನು ಸೆಟ್ ಮಾಡುವ ಒಂದು ಪ್ರಯತ್ನ ಮಾಡ್ತಾ ಇದೆ. ಆದರೆ ಕಳೆದ ಒಂದು ವಾರದಿಂದ ಕರ್ನಾಟಕದ ವಿಷಯಕ್ಕೆ ಮತ್ತೆ ಬರುವಾಗ ಧರ್ಮ ಒಂಚೂರು ಮುನ್ನೆಲೆಗೆ ಬಂದಿದೆ. ಫಾರ್ ವಾಟ್ ಎವರ್ ರೀಸನ್ಸ್ ಪಾಸಿಬಲ್ ಅದು ಆ ಮಗುವಿನ ಕೊಲೆಯಿಂದ ಹಿಡಿದು ಬೇರೆ ಬೇರೆ ಎಲ್ಲ ಕಾರಣಗಳಿಗೂ ಕೂಡ ಆ ಮಗುವಿನ ಕೊಲೆಯನ್ನು ಧರ್ಮಕ್ಕೆ ಧರ್ಮ ರಾಜಕೀಯಕ್ಕೆ ಬಳಸ್ಕೊಳ್ಬಾರ್ದು ಅನ್ನೋದು ಎಷ್ಟು ಸತ್ಯವೋ, ಎಷ್ಟು ಸ್ಪಷ್ಟವೋ, ಎಷ್ಟು ನಿಜವೋ, ಎಷ್ಟು ದಿಟವೋ, ಎಷ್ಟು 100% ಶೋರೋ, ಆದರೆ ಅದನ್ನು ಬಳಸಿಕೊಳ್ಳಲಾಗ್ತಾ ಇದೆ ಅಂತನ್ನೋದು ಕೂಡ ಅಷ್ಟೇ ಸತ್ಯ. ಬಟ್ ಜನರ ತಲೆಯಲ್ಲಿ ಸೆಟ್ ಮಾಡಿರುವ ನರೇಟಿವ್ಸ್ ಏನು? ಒಬ್ಬ ಮತದಾರ ಇವಿಎಂ ಮುಂದೆ ಹೋಗಿ ನಿಂತ್ಕೊಂಡು ಹೀಗೆ ಟೊಯ್ ಅಂತ ಓಟ್ ಒತ್ತಬೇಕು ಅಂತ ಅನ್ನುವಾಗ ಅವನ ತಲೆಯಲ್ಲಿ ಏನೇನೆಲ್ಲ ಓಡುತ್ತೆ ಅದನ್ನೆಲ್ಲ ಸೆಟ್ ಮಾಡ್ತಾ ಇದ್ದಾರೆ, ಅದನ್ನೆಲ್ಲ ಅವನ ತಲೆಯಲ್ಲಿ ಹಾಕ್ತಾ ಇದ್ದಾರೆ, ಅದನ್ನೆಲ್ಲ ಅವನ ಹೃದಯದ ಒಳಗೆ ಇಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಇಳಿಯತ್ತ? ಮೇ ಬಿ ಎಸ್, ಮೇ ಬಿ ನೋ, ಗೊತ್ತಿಲ್ಲ. ಜನ ಯಾವುದಕ್ಕೆ ಮುಂದಕ್ಕೆ ಬರ್ತಾರೆ, ಯಾವುದಕ್ಕೆ ಮುಂದಕ್ಕೆ ಬರೋದಿಲ್ಲ, ಯಾವುದನ್ನು ಒಪ್ಪಿಕೊಳ್ತಾರೆ, ಯಾವುದನ್ನು ಒಪ್ಪಿಕೊಳ್ಳೋದಿಲ್ಲ, ಅಥವಾ ಬಲವಾದಂಥ ಒಂದು ಪಕ್ಷ ಬೆಂಬಲಿಸುವಂಥ ಮತದಾರ ಪ್ರಭುಗಳು ಕೂಡ ಎಸ್ ನನಗೆ ಬೇಡ ಈ ಸಲ ಈ ಪಾರ್ಟಿ ಅಂತ ಆ ಕಡೆಗೆ ಬಂದ್ಬಿಡ್ತಾರಾ, ಅಥವಾ ನನಗೆ ಆ ಪಾರ್ಟಿ ಬೇಡ ಅಂತ ಈ ಕಡೆಗೆ ಬಂದ್ಬಿಡ್ತಾರಾ? ಎಲ್ಲ ಪ್ರಶ್ನೆಗಳು ಸಹಜಾತಿ ಸಹಜವಾಗಿ ನಮ್ಮನ್ನ ನಿಮ್ಮನ್ನ ಕಾಡ್ತಾ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.